ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾವು ಡಿಸ್ಕಶನ್ ಮಾಡ್ತಾ ನಿನ್ನೆ ಏನ್ ಸೈನ್ಸ್ ಪಾರ್ಟ್ ಆಗಿತ್ತು ಅಂದ್ರೆ ಬೇಸಿಕ್ ಸೈನ್ಸ್ ಬಗ್ಗೆ ನೋಡಿದ್ವಿ ಅದರದೇ ಕಂಟಿನ್ಯೂಷನ್ ಪಾರ್ಟ್ ಈ ವಿಡಿಯೋದೊಳಗಡೆ ಡಿಸ್ಕಶನ್ ಮಾಡ್ತಾ ಇದ್ವಿ ಹಾಗಾದ್ರೆ ನಿನ್ನೆ ಪ್ರಮುಖವಾಗಿ ಕೆಲವೊಂದಿಷ್ಟು ಶಾಖೆಗಳ ಬಗ್ಗೆ ನೋಡಿದ್ವಿ ಹೌದಾ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರೋ ಕೆಲವೊಂದಿಷ್ಟು ಬ್ರಾಂಚಸ್ ಅನ್ನು ನೋಡಿದ್ವಿ ಅದಾದ್ಮೇಲೆ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ನೋಡಿದ್ವಿ ಹೌದಾ ಸೊ ಅದೇ ರೀತಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ಗಳ ಬಗ್ಗೆ ಕೂಡ ನಾವು ನೋಡಿದ್ವಿ ಅದರದ್ದು ಮುಂದಿನ ಪಾರ್ಟ್ ಯಾವ್ದಿದೆ ಅಂತಂದ್ರೆ ಜೀವಿಗಳು ಅಥವಾ ಈ ನಿರ್ಜೀವಿಗಳು ಅಂತ ಏನ್ ಹೇಳ್ತೀವಿ ಸಜೀವಿಗಳಿಗೆ ಅಂತಾನೆ ಕೆಲವೊಂದಿಷ್ಟು ಗುಣಲಕ್ಷಣಗಳಿದಾವೆ ನಿರ್ಜೀವಿಗಳಿಗೆ ಅಂತಾನೆ ಕೆಲವೊಂದಿಷ್ಟು ಗುಣಲಕ್ಷಣಗಳಿದಾವೆ ಹಾಗಾದ್ರೆ ಆ ಸಜೀವಿಗಳಂತಕ್ಕಂಥದ್ದು ಉಸಿರಾಟ ಮಾಡ್ತವೆ ಅವ್ರ ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತವೆ ಅಥವಾ ವಿಸರ್ಜನೆಯನ್ನ ಮಾಡ್ತವೆ ಜೀರ್ಣಾಂಗ ಕ್ರಿಯೆಯನ್ನ ಮಾಡ್ಕೋತವೆ ಅದ ಇಷ್ಟೆಲ್ಲಾ ಪ್ರೊಸೆಸ್ನ ಯಾವ್ದು ಅಂದ್ರೆ ಸಜೀವಿಗಳ ಚಲನೆ ಇರತ್ತೆ ಮೂವ್ಮೆಂಟ್ ಇರತ್ತೆ ಮೂವ್ಮೆಂಟ್ ಇರುತ್ತೆ ಜೊತೆ ಬೆಳವಣಿಗೆ ಇರತ್ತೆ ಇಷ್ಟೆಲ್ಲ ಇರತ್ತೆ ಅದೇ ರೀತಿ ನಿರ್ಜೀವಿಗಳಿಗೆ ಯಾವುದೇ ಒಂದು ಗುಣಲಕ್ಷಣಗಳಂದ್ರ ಮೂವ್ ಆಗಂಗಿಲ್ಲ ಎಲ್ಲಿನೂ ಸೊ ಜೊತೆಗೆ ಏನಾಗ್ತದೆ ಜೀವ ಇರೋದಿಲ್ಲ ಅಂದ್ರೆ ಇವೆಲ್ಲ ಇವ್ ಯಾವ ಫಿಸಿಯಾಲಾಜಿಕಲ್ ಆಕ್ಟಿವಿಟಿ ಆಗಿರ್ಬೋದು ಮೆಟಬಾಲಿಸಮ್ ಆಗಿರ್ಬೋದು ಯಾವ್ದು ನಿರ್ಜೀವಿಗಳಲ್ಲಿ ನಡೆಯೋದಿಲ್ಲ ಸೊ ಹಾಗಾದ್ರೆ ಜೀವಿಗಳು ಬಂದಾಗ ಪ್ರಮುಖವಾಗಿ ಅಹ್ ಸಜೀವಿ ಮತ್ತು ನಿರ್ಜೀವಿಗಳಂತ ಏನ್ ಡಿವೈಡ್ ಮಾಡ್ಕೋತೀವಿ ಸಜೀವಿಗಳಲ್ಲಿ ಉಸಿರಾಟ ಮಾಡಕ್ಕಂತಾನೆ ಕೆಲವೊಂದಿಷ್ಟು ಆರ್ಗನ್ಸ್ ಗಳಲ್ಲಿ ಅದರದೇ ಆಗಿರ್ತಕ್ಕಂಥ ಕೆಲವಿಷ್ಟು ಪರ್ಟಿಕ್ಯುಲರ್ ಆಗಿ ಅಂಗಗಳು ಅಂತ ಇದಾವೆ ಹೌದಾ ಹಾಗಾದ್ರೆ ಮನುಷ್ಯ ಯಾವ ರೀತಿ ಉಸಿರಾಟ ಮಾಡ್ತಾನೆ ಅಂದ್ರೆ ಶ್ವಾಸಕೋಶಗಳ ಮೂಲಕ ಉಸಿರಾಟ ಮಾಡ್ತಾನೋ ಸೊ ಅದೇ ರೀತಿ ಅದೇ ರೀತಿ ಏನಾಗ್ತಾವೋ ಅಂತಂದ್ರೆ ಕೆಲವಷ್ಟು ಜೀವಿಗಳು ಬೇರೆ ಬೇರೆ ಅಂಗಗಳನ್ನ ಹೊಂದಿದಾವ ಉಸಿರಾಟಕ್ಕಾಗಿ ಹಾಗಾದ್ರೆ ಅವುಗಳನ್ನ ನೋಡ್ತಾ ಬಂದ್ರೆ ಪ್ರಮುಖ ಜೀವಿಗಳು ಮತ್ತು ಉಸಿರಾಟದ ಅಂಗಗಳು ಸೊ ಇಲ್ಲಿ ಉಸಿರಾಟ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅಂತಾರ ಪತ್ರ ರಂಧ್ರಗಳ ಪತ್ರ ರಂಧ್ರಗಳ ಮೂಲಕ ಉಸಿರಾಟ ನಡೆಯುತ್ತ ಯಾವ್ದ್ರ ಮೂಲಕ ಉಸಿರಾಟ ನಡೆಯುತ್ತೆ ಸಸ್ಯಗಳಿಗೆ ಅಂತಂದ್ರೆ ಪತ್ರ ರಂಧ್ರಗಳ ಮೂಲಕ ಉಸಿರಾಟ ನಡೆಯುತ್ತೆ ಹೌದಾ ಸೊ ಪ್ರಮುಖ ಜೀವಿಗಳು ಮತ್ತು ಉಸಿರಾಟದ ಅಂಗಗಳು ಅಂತಂದಾಗ ಮುಖ್ಯವಾಗಿ ಸಸ್ಯಗಳು ಯಾವ್ದ್ರ ಮೂಲಕ ಉಸಿರಾಟ ಮಾಡ್ತಾವಂತರ ಪತ್ರ ರಂಧ್ರಗಳ ಮೂಲಕ ಉಸಿರಾಟ ಕ್ರಿಯೆನ ನಡೆಸ್ತವೆ ಇನ್ನ ಕಪ್ಪೆ ಯಾವ್ದ್ರಿಂದ ಮಾಡುತ್ತೆ ಅಂತಂದ್ರ ಉಸಿರಾಟವನ್ನು ಮಾಡೋದು ಒದ್ದೆ ಚರ್ಮದಿಂದ ಆಗಿರ್ಬೋದು ಶ್ವಾಸಕೋಶಗಳಿಂದ ಮತ್ತು ಕಿವಿರುಗಳಿಂದ ಏನಾಗುತ್ತೆ ಅಂತಂದ್ರ ಈ ಒಂದು ಕಪ್ಪೆ ಅಂತಕ್ಕಂಥದ್ದು ಉಸಿರಾಟ ಕ್ರಿಯೆ ನಡೆಸುತ್ತೆ ಏನ್ ಶ್ವಾಸಕೋಶ ಯಾವ ರೀತಿ ಇದಾವೋ ಅದೇ ರೀತಿ ಸಸ್ಯಗಳು ಪತ್ರರಂಧ್ರದ ಮೂಲಕ ಉಸಿರಾಟ ಮಾಡ್ತವೆ ಕಪ್ಪೆಗಳು ಯಾವ್ದ್ರಿಂದ ಅಂತರ ಒದ್ದೆ ಚರ್ಮ ಆಗಿರ್ಬೋದು ಶ್ವಾಸಕೋಶ ಆಗಿರ್ಬೋದು ಕಿವಿರುಗಳ ಮೂಲಕ ಉಸಿರಾಟವನ್ನು ನಡೆಸ್ತವೆ ಅದೇ ರೀತಿ ಚೇಳುಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ನಡೆಸ್ತಾವ ಅಂತರ ಬುಕ್ ಲಂಗ್ಸ್ ಗಳ ಮೂಲಕ ಅಂತ ಹೇಳ್ತೇವೆ ಬುಕ್ ಲಂಗ್ಸ್ ಗಳ ಮೂಲಕ ಏನ್ ಅಂದ್ರೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಜೊತೆಗೆ ಏಡಿ ಯಾವ್ದ್ರಿಂದ ಉಸಿರಾಟ ನಡೆಸುತ್ತೆ ಅಂದ್ರೆ ಕಿವಿರುಗಳಿಂದ ಉಸಿರಾಟವನ್ನು ನಡೆಸುತ್ತೆ ಹೌದಾ ಏಡಿ ಯಾವ್ದ್ರಿಂದ ಅಂತಂದ್ರ ಕಿವಿರುಗಳಿಂದ ಮೀನುಗಳು ಕೂಡ ಯಾವ್ದ್ರಿಂದ ನಡೆಸ್ತಾವ ಅಂದ್ರೆ ಕಿವಿರುಗಳಿಂದ ಗಿಲ್ ಸ್ಲೆಟ್ಸ್ ಅಂತ ಹೇಳ್ತೀವಿ ಅವುಗಳ ಮೂಲಕ ಉಸಿರಾಟ ಕ್ರಿಯೆನ ನಡೆಸ್ತವೆ ಇನ್ನ ಕೀಟಗಳಾಗಿರ್ಬಹುದು ನೀಲಿ ತಿಮಿಂಗಲ್ಲು ಆಗಿರ್ಬಹುದು ಇವುಗಳು ಮನುಷ್ಯನಂಗೆ ಸೇಮ್ ಶ್ವಾಸಕೋಶಗಳ ಮೂಲಕ ಲಂಗ್ಸ್ ಗಳ ಮೂಲಕ ಮಾಡ್ತಾವ ಅಂದ್ರ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಅದೇ ರೀತಿ ಡಾಲ್ಫಿನ್ ಅಂತಕ್ಕಂಥದ್ದು ಏನ ನಮ್ಮ ಜಲಚರ ಜೀವಿ ಆಗಿರ್ತಕ್ಕಂತಹ ಡಾಲ್ಫಿನ್ ಹೌದಾ ಅವುಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ನಡೆಸವು ಅಂದ್ರೆ ಶ್ವಾಸಕೋಶಗಳ ಮೂಲಕ ಇನ್ನ ರೈತನ ಮಿತ್ರ ಅಂತ ಕರಿತೀವಿ ಅಥವಾ ಈ ಒಂದು ಅಹ್ ಮಣ್ಣಿನ ಕಾರ್ಖಾನೆ ಅಂತ ಕೂಡ ಕರೀತಾರೆ ಜೈವಿಕ ಕಾರ್ಖಾನೆ ಅಂತ ಕರಿತಕ್ಕಂತಹ ಎರೆಹುಳು ಎರೆಹುಳುಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ಅಂದ್ರ ಅಂದ್ರೆ ಅದ್ರ ಸ್ಕಿನ್ ತ್ರೂ ಚರ್ಮದ ಮೂಲಕ ನಡೆಸ್ತವೆ ಹಾಗಾದ್ರೆ ವಲಯವಂತುಗಳಲ್ಲಿ ಬರ್ತಕ್ಕಂಥದ್ದು ಎಕ್ಸಾಂಪಲ್ ಯಾವ್ದು ಅಂದ್ರೆ ಅಣಿಲಿಡ ಎಕ್ಸಾಂಪಲ್ ಯಾವ್ದು ಅಂದ್ರೆ ಎರೆಹುಳು ಕೀಟಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ಅಂದ್ರ ಅಂದ್ರೆ ಟ್ರೇಕಿಯಾದ ಮೂಲಕ ನಡೆಸ್ತವೆ ಹಾಗಾದ್ರೆ ಜೀವಕೋಶಗಳು ಮೈಟೋಕೊಂಡ್ರಿ ಜೀವಕೋಶಗಳಲ್ಲಿ ಉಸಿರಾಟ ನಡೆಯುವುದರಿಂದ ಅಂತರ ಮೈಟೋಕಾಂಡ್ರಿಯಾದಿಂದ ನಡೀತವೆ ಅದೇ ರೀತಿ ಜೀವಕೋಶಗಳು ಉಸಿರಾಟ ಮೈಟೋಕಾಂಡ್ರಿಯಾ ಜೊತೆಗೆ ಆಹಾರ ಕೂಡ ಉತ್ಪಾದನೆ ಆಗುವುದರಿಂದ ಅಂತದ ಮೈಟೋಕಾಂಡ್ರಿಯಾದಿಂದಾನೇ ಆದ್ರಿಂದ ಜೀವಕೋಶಗಳಿರತಕ್ಕಂಥ ಮೈಟೋಕಾಂಡ್ರಿಯಾನ್ ಏನಂತ ಕರಿತೀವಿ ಅಂತ ರೆಸ್ಪಿರೇಟರಿ ಸೆಂಟರ್ ಆಫ್ ದಿ ಸೆಲ್ ಅಂತ ಕೂಡ ಕರೀತಾರೆ ಜೊತೆಗೆ ಈ ಒಂದು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕೂಡ ಕರಿತೀವಿ ಅಂದ್ರೆ ಆಹಾರ ಉತ್ಪಾದನೆ ಮಾಡ್ತಕ್ಕಂಥದ್ದು ಮೈಟೋಕಾಂಡ್ರಿಯಾನೆ ಗ್ಲುಕೋಸ್ ಅನ್ನ ರೆಡಿ ಮಾಡುತ್ತೆ ಶಕ್ತಿಯನ್ನ ರಿಲೀಸ್ ಮಾಡೋದು ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾನೆ ಅದ್ರ ಜೊತೆಗೆ ರೆಸ್ಪಿರೇಷನ್ ಕೂಡ ಹೆಲ್ಪ್ ಆಗೋದು ಯಾವ್ದು ಅಂತರ ಮೈಟೋಕಾಂಡ್ರಿಯಾ ಆಗಿರುತ್ತೆ ಮೊದಲ ರೆಸ್ಪಿರೇಷನ್ ಹೆಲ್ಪ್ ಮಾಡೋದು ಯಾವ್ದು ಅಂತಾರ ಮೈಟೋಕಾಂಡ್ರಿಯಾ ಹಾಗಾದ್ರೆ ಜೀವಕೋಶಗಳು ಅಂತ ಏನ್ ಕರಿತೀವಿ ಜೀವಕೋಶಗಳು ಯಾವ್ದ್ರ ಮೂಲಕ ಉಸಿರಾಟ ನಡೆಸವು ಅಂತರ ಮೈಟೋ ಮೂಲಕ ಉಸಿರಾಟವನ್ನು ನಡೆಸ್ತವೆ ಇನ್ನ ಏಕಕೋಶೀಯ ಜೀವಿಗಳು ಯಾವ್ದ್ರ ಮೂಲಕ ನಡೆಸವು ಅಂತರ ವಿಸರಣೆಯ ಮೂಲಕ ವಿಸರಣೆಯ ಮೂಲಕ ಅಥವಾ ಏಕಕೋಶೀಯ ಜೀವಿಗಳು ವಿಸರಣೆಯ ಮೂಲಕ ಈ ಒಂದು ಆ ಡಿಫ್ಯೂಷನ್ ತ್ರೂ ಏನ್ ಮಾಡುತ್ತೆ ಅಂತಂದ್ರೆ ಏಕಕೋಶೀಯ ಜೀವಿಗಳು ಈ ಒಂದು ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಇನ್ನ ಸರಿಸೃಪಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಸಸ್ತನಿಗಳು ಮಾನವ ಇವರೆಲ್ಲರೂ ಯಾವ್ದ್ರಿಂದ ಅಂದ್ರೆ ಶ್ವಾಸಕೋಶ ಲಂಗ್ಸ್ ಗಳಿಂದ ಉಸಿರಾಟ ಕ್ರಿಯೆ ನಡೆಸ್ತವೆ ಜೊತೆಗೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಉಸಿರಾಟ ಕ್ರಿಯೆ ನಡೆಸ್ತಾವೆ ಅಂದ್ರೆ ಯಾವ್ದ್ರ ಮೂಲಕ ನಡೆಸ್ತಾವ ಅಂದ್ರೆ ಗಳ ಮೂಲಕ ನಡೆಸ್ತವೆ ಹಾಗಾದ್ರೆ ಪತ್ರರಂಧ್ರಗಳ ಮೂಲ ಸಸ್ಯಗಳು ಕಪ್ಪೆಗಳು ಒದ್ದ ಚರ್ಮ ಶ್ವಾಸಕೋಶ ಮತ್ತು ಕಿವಿರುಗಳಿಂದ ಮೂಲಕ ಕಪ್ಪೆಗಳು ನಡೆಸ್ತವೆ ಸೊ ಬುಕ್ ಲಂಗ್ಸ್ ಮೂಲಕ ಚೇಳು ಕಿವಿರುಗಳ ಮೂಲಕ ಏಡಿ ಮತ್ತು ಮೀನುಗಳು ಶ್ವಾಸಕೋಶಗಳ ಮೂಲಕ ಕೀಟಗಳು ನೀಲಿ ತಿಮ್ಮಿಂಗಲುಗಳು ಶ್ವಾಸಕೋಶದ ಮೂಲಕ ಡಾಲ್ಫಿನ್ ಆಗಿರ್ಬೋದು ಸಸ್ತನಿಗಳು ಪಕ್ಷಿಗಳು ಮಾನವ ಕೂಡ ಇದರಿಂದ ನಡೆಸ್ತಾನೆ ಅಂತಂದ್ರೆ ಶ್ವಾಸಕೋಶಗಳ ಮೂಲಕ ಉಸಿರಾಟ ನಡೆಸ್ತಾನೆ ಸೊ ಚರ್ಮದಿಂದ ಎರೆಹುಳು ಟ್ರೈಕಿಯಾದಿಂದ ಕೀಟಗಳು ಮೈಟೋಕಾಂಡ್ರಿಯಾದಿಂದ ಜೀವಕೋಶಗಳು ವಿಸರಣೆಯಿಂದ ಏಕಕೋಶೀಯ ಜೀವಿಗಳು ಅಥವಾ ಯುನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಅಂತ ಏನ್ ಹೇಳ್ತೀವಿ ಸೊ ಜೊತೆಗೆ ಇದರಿಂದ ಅಂತರ ಮಿಸೋಜೋಮ್ಸ್ ಗಳಿಂದ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ ಇನ್ನ ಎರಡನೇದಾಗಿ ಯಾವ್ದು ಅಂದ್ರೆ ಮನುಷ್ಯನಿಗೆ ಯಾವ ರೀತಿ ಚಲನೆ ಮಾಡಕಂತಾನೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಅಂತಾನೆ ಕಾಲುಗಳು ಹೆಂಗಿದಾವೋ ಅದೇ ರೀತಿ ಕೆಲವೊಂದಿಷ್ಟು ಜೀವಿಗಳಲ್ಲಿ ಚಲನಾಂಗಗಳು ಅಂತ ಇದಾವೆ ಹೌದಾ ಮನುಷ್ಯನಲ್ಲಿ ಯಾವ ರೀತಿ ಇದಾವೋ ಅದೇ ರೀತಿ ಕೆಲವೊಂದಿಷ್ಟು ಜೀವಿಗಳಲ್ಲಿ ಏನಾಗುತ್ತೆ ಅಂದ್ರೆ ಚಲನಾಂಗಗಳು ಅಂತ ಕಂಡು ಹಾಗಾದ್ರೆ ಆ ಚಲನಾಂಗಗಳನ್ನ ನೋಡ್ತಾ ಹೋದ್ರೆ ಪ್ರಾಣಿಗಳು ಯಾವ್ದ್ರ ಮೂಲಕ ಚಲನೆ ನಡ್ಸ್ತಾವೋ ಅಂತಂದ್ರೆ ಕಾಲುಗಳ ಮೂಲಕ ಚಲನ ಕ್ರಿಯೆ ನಡೆಯುತ್ತೆ ಅದೇ ರೀತಿ ಪಕ್ಷಿಗಳು ಅಂತಂದಾಗ ರೆಕ್ಕೆಗಳು ನಿಮ್ಯಾಟಿಕ್ ಬೋನ್ಸ್ ಅಂತ ಇರ್ತವೆ ಬಹಳ ಲೈಟ್ ಆಗಿರ್ತಕ್ಕಂತ ಆಗಿರ್ತಕ್ಕಂಥ ಗಳು ಇರ್ತವೆ ಹಾರ್ಲಿಕ್ಕೆ ಈಸಿ ಆಗುತ್ತೆ ಎಷ್ಟು ಪ್ರೆಷರ್ ಇಂದ ಅದು ಭೂಮಿ ಭೂಮಿಗೆ ರೆಕ್ಕೆ ಏನ್ ಬಡೀತೋ ಅಷ್ಟೇನಾಗುತ್ತೆ ಅಂದ್ರೆ ಎತ್ತರಕ್ಕೆ ಹೋಗಕ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಗಾಳಿ ತುಂಬಿದ ಮೂಳೆಗಳಲ್ಲಿ ಇರೋದ್ರಿಂದ ಸೊ ಇಲ್ಲೇನಾಗುತ್ತೆ ಅಂದ್ರೆ ಪಕ್ಷಿಗಳು ಈಸಿಯಾಗಿ ರೆಕ್ಕೆಗಳನ್ನ ಬಳಸ್ಕೊಂಡು ಮೂವ್ಮೆಂಟ್ ಆಗ್ತವೆ ಹಾರ್ತವೆ ಸೊ ನಕ್ಷತ್ರ ಮೀನು ಸ್ಟಾರ್ ಫಿಶ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದ್ರ ಮೂಲಕ ಈ ಒಂದು ಚಲನೆ ನಡೆಯುತ್ತೆ ಅಂದ್ರೆ ಕೊಳವೆ ಪಾದಗಳು ಅಂತ ಹೇಳ್ತಾರೆ ಇನ್ನ ಬ್ಯಾಕ್ಟೀರಿಯಾದೊಳಗಡೆ ಕಶಾಂಗಗಳ ಮೂಲಕ ಅಥವಾ ಸಿಲಿಯಾ ಅಂತ ಹೇಳ್ತೀವಿ ಅವುಗಳ ಮೂಲಕ ಚಲನೆ ನಡೆಯುತ್ತೆ ಪ್ಯಾರಾಮೀಸಿಯಂ ಅಲ್ಲಿ ಕೂಡ ಯಾವುದು ಅಂತ ಸಿಲಿಯಾ ಅಂತ ಹೇಳ್ತೀವಿ ಈ ಉಗ್ಲಿನದಲ್ಲಿ ಯಾವುದು ಅಂದ್ರೆ ಕಶಾಂಗಗಳು ಅಂತ ಕರೀತಾರೆ ಅಮಿಬಾಯ್ ಯಾವ್ದ್ರಿಂದ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಮಿಥ್ಯಾಪಾದಗಳು ಅಥವಾ ಸೂಡೋ ಸೂಡೋಫೋಡಿಯಾ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಎರೆಹುಳು ಎದ್ರಿಂದ ಅಂತರ ಬೀರು ಕೂದಲುಗಳಿಂದ ಈ ಒಂದು ಎರೆಹುಳು ಮೂವ್ಮೆಂಟ್ ಆಗುತ್ತೆ ಸಣ್ಣ 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 ಹೇರ್ಸ್ ಗಳು ಇರ್ತವೆ ಸೊ ಮೀನುಗಳು ಯಾವ್ದ್ರಿಂದ ಅಂದ್ರೆ ಅದಕ್ಕೂ ಕೂಡ ಮೀನುಗಳಿಗೆ ಈಜು ರೆಕ್ಕೆಗಳಂತ ಬರ್ತವೆ ಏಡಿಗಳು ಯಾವುದರಿಂದ ಅಂತರ ಕೀಡು ಕೀಲು ಕಾಲುಗಳು ಅಥವಾ ಜಾಯಿಂಟೆಡ್ ಲೆಗ್ಸ್ ಅಂತ ಇರ್ತವೆ ಅವುಗಳ ಮೂಲಕ ಏನಾಗುತ್ತೆ ಅಂತ ಏಡಿ ಮೂವ್ಮೆಂಟ್ ಆಗುತ್ತೆ ಇನ್ನೇ ಚೇಳು ಕೂಡ ಯಾವ್ದ್ರಿಂದ ಅಂತ ಚೇಳು ಅದು ಕೂಡ ಯಾವ್ದ್ರ ಬರುತ್ತೆ ಅಂದ್ರ ಹತ್ರ ಸಂದೀಪದಿಗಳ ಬರೋದ್ರಿಂದ ಚೇಳುಗಳು ಕೂಡ ಕೀಲು ಕಾಲುಗಳಿಂದ ಜಾಯಿಂಟೆಡ್ ಲೆಗ್ಸ್ ಇಂದ ಏನಾಗುತ್ತೆ ಅಂದ್ರೆ ಮೂವ್ಮೆಂಟ್ ಆಗುತ್ತೆ ಕಪ್ಪೆ ಕಾಲುಗಳಿಂದ ಮೂವ್ಮೆಂಟ್ ಆಗುತ್ತೆ ಕೀಟಗಳು ಏನಾಗುತ್ತೆ ಅಂದ್ರೆ ಸೇಮ್ ಕೀಲು ಕಾಲುಗಳಿಂದ ಆಗುತ್ತವೆ ನಾನು ನಿರೀಸ್ ಅಂತಕ್ಕಂಥದ್ದು ಅಂತಾರ ಪ್ಯಾರಾಪೋಡಿಯಾದಿಂದ ಆಗ್ತವೆ ಪ್ರಮುಖ ಚಲನಾಂಗಗಳು ಅಂತ ಹೇಳ್ತೀವಿ ಸೊ ಒಂದು ಪ್ರಾಣಿಗಳು ಕಾಲುಗಳಿಂದ ಪಕ್ಷಿಗಳು ಕೂಡ ರೆಕ್ಕೆಗಳಿಂದ ನಕ್ಷತ್ರ ಮೀನು ಕೊಳವೆ ಬ್ಯಾಕ್ಟೀರಿಯಾ ಕಷಾಂಗಗಳಿಂದ ಪ್ಯಾರಾಮೀಸಿಯಂ ಸಿಲಿಯಾಗಳಿಂದ ಗಳಿಂದ ಯುಗ್ಲಿನ ಕಷಾಂಗಗಳಿಂದ ಅಮೀಬ ಮಿಥ್ಯಾಪಾದ ಎರೆಹುಳು ಬೀರುಗೂದಲು ಮೀನು ಈಜು ರೆಕ್ಕೆಗಳಿಂದ ಎಡಿಗಳು ಕೀಲು ಕಾಲುಗಳು ಚೇಳುಗಳು ಆ ಕೀಲು ಕಾಲುಗಳಿಂದ ಜೊತೆ ಕಪ್ಪೆ ಕಾಲುಗಳಿಂದ ಕೀಟಗಳು ಕೂಡ ಏನಾಗ್ತವೆ ಅಂದ್ರೆ ರೆಕ್ಕೆಗಳನ್ನೂ ಯೂಸ್ ಮಾಡ್ಕೋತವೆ ಪ್ಲಸ್ ಕೀಟಗಳು ಕಾಲುಗಳನ್ನು ಕೂಡ ಯೂಸ್ ಮಾಡ್ತವೆ ಇನ್ನು ನಿರೀಸ್ ಅಂತಕ್ಕಂಥದ್ದು ಪ್ಯಾರಾಪೋಡಿಯಾದಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಚಲನೆಯನ್ನ ಮಾಡುತ್ತೆ ಇನ್ನು ಅದ್ಬಿಟ್ರೆ ನಮ್ಮ ವಿಜ್ಞಾನ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಜನ ಪಿತಾಮಹರು ಅಂತ ಹೇಳ್ತೀವಿ ಯಾವ ಪಿತಾಮಹರನ್ನ ಯಾವ್ದು ಕರಿತೀವಿ ಯಾವ್ದು ಪಿತಾಮಹರು ಅಂತ ಹೇಳ್ತೀವಿ ಯಾವ್ದನ್ನ ಯಾವ ಒಂದನ್ನ ಐಡೆಂಟಿಫೈ ಮಾಡ್ತಾರೆ ಅಂಡ್ ಅವ್ರು ಜಾಸ್ತಿ ಅವರ ಈ ಒಂದು ಇನ್ವಾಲ್ವ್ಮೆಂಟ್ ಯಾವ್ದ್ರಲ್ಲಿ ಇದೆ ಅಂತಕಂತ ನೋಡೋದಾದ್ರೆ ಯಾವ್ಯಾವ ಶಾಖೆಗಳಿಗೆ ಯಾರ್ಯಾರು ಪಿತಾಮಹರು ಇದ್ದಾರೆ ಸೊ ಫಾದರ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ವಿಜ್ಞಾನದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತ ರೋಜರ್ ಬೇಕನ್ ಅವ್ರಿಗೆ ಹೇಳ್ತೀವಿ ವಿಜ್ಞಾನದ ಪಿತಾಮಹ ಫಾದರ್ ಆಫ್ ಸೈನ್ಸ್ ಅಂತ ಯಾರಿ ಕರಿತೀವಿ ಅಂತಂದ್ರ ಈ ಒಂದು ರೋಜರ್ ಬೇಕನ್ ಅವರಿಗೆ ಜೀವಶಾಸ್ತ್ರದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತರ ಅರಿಸ್ಟಾಟಲ್ ಅವ್ರಿಗೆ ಕರಿತು ಜೀವಶಾಸ್ತ್ರದ ಪಿತಾಮಹ ಅನ್ನೋದು ಅರಿಸ್ಟಾಟಲ್ ಅವ್ರಿಗೆ ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತ್ರ ಅರಿಸ್ಟಾಟಲ್ ಅವರಿಗೆ ಪ್ರಾಣಿ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ ಇನ್ನ ಸಸ್ಯಶಾಸ್ತ್ರದ ಈವನ್ ಆ ಫಾದರ್ ಆಫ್ ಬಯಾಲಜಿ ಕೂಡ ಯಾರು ಅಂದ್ರೆ ಅರಿಸಲೇ ಫಾದರ್ ಆಫ್ ಜುವಾಲಜಿ ಅಂದ್ರೂ ಕೂಡ ಯಾರು ಅಂದ್ರೆ ಅರಿಸ್ಟಾಟಲ್ ಅವರಿಗೆ ಇನ್ನ ಪರ್ಟಿಕ್ಯುಲರ್ ಆಗಿ ಸಸ್ಯಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಬೋಟನಿ ಅಂತ ಯಾರಿ ಕರಿತೀವಿ ಅಂದ್ರ ತ್ರಿಯೋ ಪ್ರಾಸ್ಟನೀಸ್ ಅವ್ರಿ ಕರಿತೀವಿ ಹಾಗಾದ್ರೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂದ್ರೆ ಕರೋಲಸ್ ಲೀನಿಯಸ್ ಅವ್ರಿ ಕರಿತೀವಿ ಹೌದಾ ವರ್ಗೀಕರಣ ಶಾಸ್ತ್ರ ಅನ್ನೋದಕ್ಕೆ ಸ್ಟಡಿ ಆಫ್ ನಾನಿನ್ನೇ ಹೇಳಿದೆ ಟ್ಯಾಕ್ಸನಾಮಿ ಅಂತ ಬಂದಿತ್ತು ವರ್ಗೀಕರಣ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಸೊ ಹಾಗಾಗಿ ಟ್ಯಾಕ್ಸೋನಾಮಿ ಕುರಿತಾಗಿ ಅಥವಾ ಫಾದರ್ ಆಫ್ ಟ್ಯಾಕ್ಸೋನಾಮಿ ಅಥವಾ ವರ್ಗೀಕರಣದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂದ್ರೆ ಕೆರೋಲಸ್ ಲೀನಿಯಸ್ ಅವ್ರಿಗೆ ಕರಿತೇವೆ ಅದೇ ರೀತಿ ಆಯುರ್ವೇದ ಔಷಧಿಗಳನ್ನ ಕಂಡಿಡ್ಕೊಂಡು ಸಾಕಷ್ಟು ರೋಗಗಳ ನಿರ್ಮೂಲನೆ ಮಾಡಿರ್ತಕ್ಕಂತಹ ಈ ಆಯುರ್ವೇದವನ್ನ ಅಥವಾ ಆಯುರ್ವೇದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತ ಧನ್ವಂತರಿ ಸಾಕಷ್ಟು ಗಿಡಮೂಲಿಕೆಗಳು ಬಳಸ್ಕೊಂಡು ಆಯುರ್ವೇದ ಮಾಡೋದು ತಯಾರು ಮಾಡೋದನ್ನ ಹೇಳ್ಕೊಡ್ತಾರೆ ಸೊ ಹಾಗಾದ್ರೆ ಆಯುರ್ವೇದದ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತಂದ್ರ ಧನ್ವಂತರಿ ಅವ್ರಿಗೆ ಕರಿತೀವಿ ಇನ್ನ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿ ಹಿಪೋಕಿಸ್ ಅವರಿಗೆ ಶಸ್ತ್ರ ಚಿಕಿತ್ಸಾ ಪಿತಾಮಹ ಅಂತ ಸುಶ್ರುತ ಅವ್ರಿ ಕರಿತೀವಿ ಯಾರಿಗೆ ಅಂತರ ಸುಶ್ರುತ ಅವ್ರಿಗೆ ಇನ್ನ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಅಂತ ಕರೆಯೋದು ಯಾರಿಗೆ ಅಂತರ ಹರಳ್ ಗಿಲ್ಲಿಸ್ ಅವ್ರಿಗೆ ಕರಿತೀವಿ ಹರಾಲ್ಡ ಗಿಲ್ಲಿಸ್ ಅವ್ರಿಗೆ ಏನಂತ ಕರೀತಾರೆ ಅಂತರ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರಿತೀವಿ ಹಾಗಾದ್ರೆ ವೃಕ್ಷ ಪಿತಾಮಹ ಯಾರು ಅಂತಾರ ಪರಾಶರ ಅವ್ರಿಗೆ ವೃಕ್ಷ ಪಿತಾಮಹ ಅಂತ ಕರಿತೀವಿ ಸೊ ರೋಜಾರ್ ಬೆಕ್ಕನ್ ಅವರು ವಿಜ್ಞಾನದ ಪಿತಾಮಹ ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ ಪ್ರಾಣಿಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಸಸ್ಯಶಾಸ್ತ್ರದ ಪಿತಾಮಹ ಆಧುನಿಕ ವರ್ಗೀಕರಣದ ಪಿತಾಮಹ ಯಾರು ಅಂತ ಕೊರೊಲಸ್ ಲೀನಿಯಸ್ ಆಯುರ್ವೇದದ ಪಿತಾಮಹ ಧನ್ವಂತರಿ ನೆಕ್ಸ್ಟ್ ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರೈಟಿಸ್ ಶಸ್ತ್ರಚಿಕಿತ್ಸಾ ಪಿತಾಮಹ ಸುಶ್ರುತ ನೆಕ್ಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಹರಾಲ್ಡಾ ಗಿಲ್ಲಿಸ್ ಅವರು ನೆಕ್ಸ್ಟ್ ವೃಕ್ಷಾರ್ವೇದದ ಪಿತಾಮಹ ಯಾರು ಅಂದ್ರ ಪರಾಶಯನ್ ಹಾಗಾದ್ರೆ

ಜೊತೆಗೆ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಯಾರು ಅಂದ್ರ ಎಡ್ವರ್ಡ್ ಜನವರ್ ಅವರು ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ ಸೊ ರೋಗ ನಿರೋಧಕ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದವರು ಪಿತಾಮಹ ಅಂತ ಕರಿತೀವಿ ಅಂದ್ರೆ ಎಡ್ವರ್ಡ್ ಜನ್ನವರ್ ಅವ್ರಿಗೆ ತಳಿ ಶಾಸ್ತ್ರದ ಅಥವಾ ತಳಿ ವಿಜ್ಞಾನದ ಪಿತಾಮಹ ಅಂತ ಯಾರಿ ಕರಿತೀವಿ ಜೆನೆಟಿಕ್ಸ್ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ ಯಾರಿಗೆ ಅಂದ್ರೆ ಜೆ ಜೆ ಮೆಂಡಲ್ ಅವ್ರಿಗೆ ಜಾನ್ ಗ್ರೆಗರ್ ಮೆಂಡಲ್ ಅಂತ ಹೇಳ್ತೀವಿ ಇನ್ನ ಫಾದರ್ ಆಫ್ ಮೈಕ್ರೋ ಬಯಾಲಜಿ ಅದ ಮೈಕ್ರೋಬಯಾಲಜಿ ಫಾದರ್ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ ಯಾರಿಗೆ ಅಂದ್ರ ಲೆವೆನ್ ಹಾಕರ್ ಸೂಕ್ಷ್ಮ ದರ್ಶಕಗಳು ಹಾಗಾದ್ರೆ ಆಧುನಿಕ ಮೈಕ್ರೋಬಯಾಲಜಿಯ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಂದ್ರ ನೀವೊಂದು ಲೂಯಿ ಪಾಶರ್ ಅವ್ರಿಗೆ ಕರಿತೀವಿ ಹೌದಾ ಸೊ ಆಧುನಿಕ ಮೈಕ್ರೋಬಯಾಲಜಿಯ ಪಿತಾಮಹ ಯಾರು ಅಂತಾರ ಲೂಯಿ ಪಾಶರ್ ಅವರು ಇನ್ನ ಇ ಸಿ ಜಿಯ ಪಿತಾಮಹ ಯಾರು ಅಂತರ ಐಸ್ಸೋವಣಿ ಹೌದಾ ಇ ಸಿ ಜಿ ಹಾರ್ಟ್ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಇ ಸಿ ಜಿ ಪಿತಾಮಹ ಯಾರು ಅಂತರ ಐಸ್ಸೋವಣಿ ಅವರು ಸೂಕ್ಷ್ಮ ದರ್ಶಕದ ಪಿತಾಮಹ ಲವನ್ ಹಾಕೋರು ಯಾಕಂದ್ರೆ ಅವರೇ ಐಡೆಂಟಿಫೈ ಮಾಡ್ತಾರೆ ಇನ್ನ ಜೀವ ವಿಕಾಸದ ಪಿತಾಮಹ ಅಂತ ಚಾರ್ಲ್ಸ್ ಡಾರ್ವಿನ್ ಅವ್ರೆ ಕರಿತೀವಿ ಇವ್ರು ಬರ್ದಿರ್ತಕ್ಕಂಥ ಕೃತಿ ಮೇಲೆಗಡೆ ಸುಮಾರು ಕ್ವಶನ್ಸ್ ಮಾಡಿದ್ದಾರೆ ಒರಿಜಿನ್ ಆಫ್ ಸ್ಪೀಸೀಸ್ ಅವರು ಬರ್ದಿರ್ತಕ್ಕಂಥ ಪ್ರಮುಖ ಕೃತಿಗಳಲ್ಲಿ ಒಂದು ಯಾವ್ದು ಅಂತ ಒರಿಜಿನ್ ಆಫ್ ಸ್ಪೀಸೀಸ್ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಪ್ರಭೇದಗಳ ಪಿತಾಮಹ ಹೌದಾ ಈಗ ನಾನು ಅವಾಗ್ಲೂ ನೋಡಿದ್ವಿ ಲಿನಿಯಸ್ ಅವರು ವರ್ಗೀಕರಣವನ್ನ ಡಿವೈಡ್ ಮಾಡ್ಕೊತ ಹೋಗ್ತಾರೆ ಅಂತ ಫೈಲಮ್ ಕಿಂಗ್ಡಮ್ ಕಿಂಗ್ಡಮ್ ಫೈಲಮ್ ಫ್ಯಾಮಿಲಿ ಅಂತ ಹೆಂಗ ಅವ್ರು ಡಿವೈಡ್ ಮಾಡ್ಕೊತ ಹೋಗ್ತಾರೋ ಅದ್ರಲ್ಲಿ ಏನಾಗತ್ತೆ ಅಂತರ ಪ್ರಭೇದ ಮತ್ತು ಜಾತಿಗಳನ್ ಬರ್ತಾವ ಅಂದ್ರೆ ಸ್ಪೀಸಿಸ್ ಮತ್ತು ಜೀನಸ್ ಅಂದ ಬರ್ತಾವ ಅದರಲ್ಲೇ ಸ್ಪೆಷಲಿ ಪ್ರಭೇದಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ಜಾನ್ ಡ್ರೇ ಅವ್ರಿಗೆ ಕರಿತೀವಿ ಇನ್ನ ಕೋಶ ಕೇಂದ್ರದ ಪಿತಾಮಹ ಯಾರು ಅಂತರ ಫಾಂಟನ್ ಅವರು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಕೋಶ ಕೇಂದ್ರದ ಪಿತಾಮಹ ಯಾರು ಅಂತಾರ ಫಾಂಟನ್ ಅವರು ಅದೇ ರೀತಿ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾರ್ಮನ್ ಬೋರ್ಲಾಂಗ್ ಅವ್ರಿಗೆ ಕರಿತೀವಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಕರಿತೀವಿ ಅದೇ ರೀತಿ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಅವ್ರಿಗೆ ಹೇಳ್ತೀವಿ ಪ್ರಪಂಚದ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಂದ್ರೆ ಈ ಒಂದು ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರಿಗೆ ಹೇಳ್ತೀವಿ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರಿಗೆ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಜೊತೆಗೆ ಭಾರತದ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಆರ್ ಮಿಶ್ರ ಅವ್ರಿಗೆ ಕರಿತೀವಿ ಜೊತೆಗೆ ಕಂಪ್ಯೂಟರ್ ನ ಪಿತಾಮಹ ಅಂತ ಅನ್ನೋದು ಚಾರ್ಲ್ಸ್ ಬಾಬೇಜ್ ಅವರಿಗೆ ಇಂಟರ್ನೆಟ್ ನ ಪಿತಾಮಹ ವಿಂಟ್ ಸರ್ಫ್ ಮೊಬೈಲ್ ನ ಪಿತಾಮಹ ಯಾರು ಅಂತರ ಮಾರ್ಟಿನ್ ಕೂಪರ್ ಇನ್ನ ವಿದ್ಯುತ್ ಬಲ್ಬ್ ನ ಪಿತಾಮಹ ಯಾರು ಅಂದ್ರ ಥಾಮಸ್ ಅಲ್ವಾ ಎಡಿಸನ್ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಯಾರು ಕರಿತೀವಿ ಅಂತರ ಅಲ್ಬರ್ಟ್ ಐನ್ಸ್ಟೈನ್ ಅವ್ರಿಗೆ ಕರಿತು ಅದ ಅಲ್ಬರ್ಟ್ ಐನ್ಸ್ಟೈನ್ ಅವ್ರಿಗೆ ಕರಿತು ಜೊತೆಗೆ ಪೆಟ್ರೋಲ್ ಇಂಜಿನ್ ನ ಪಿತಾಮಹ ನಿಕೋಲಸ್ ಓಟ್ಸ್ ಡಯೋಡ್ ನ ಪಿತಾಮಹ ಪ್ಲೇಮಿಂಗ್ ವಿದ್ಯುತ್ ಫ್ಯೂಸ್ ನ ಪಿತಾಮಹ ಯಾರು ಅಂತಂದ್ರೆ ವಿದ್ಯುತ್ ಫ್ಯೂಸ್ ನ ಪಿತಾಮಹ ಅಂತ ಬಿಕ್ ಫೋರ್ಡ್ ಅವರಿಗೆ ಕರೀತಾರೆ ಜೊತೆಗೆ ಡಿಡಿಟಿಯ ಪಿತಾಮಹ ಅಂತ ಕರೆಯೋದು ಪಾಲ್ ಮುಲ್ಲರ್ ಅವರಿಗೆ ಇನ್ಸುಲಿನ್ ನ ಪಿತಾಮಹ ಅಂತ ಕರೆಯೋದು ಎಫ್ ಎಫ್ ಬಂಟಿಂಗ್ ಅವರಿಗೆ ಇನ್ನ ಪ್ರಿಂಟಿಂಗ್ ಪ್ರೆಸ್ ನ ಪಿತಾಮಹ ಯಾರು ಅಂತಾರೆ ಜೈ ಗುಟೆನ್ಬರ್ಗ್ ಅವರಿಗೆ ಹಾಗಾದ್ರೆ ಎಕ್ಸ್ ರೇ ಪಿತಾಮಹ ವಿಲಿಯಂ ರಾಂಟಿಜನ್ ಅಂತ ಹೇಳ್ತೀವಿ ಇವರಿಗೆ ಎಕ್ಸ್ ರೇ ಐಡೆಂಟಿಫೈ ಮಾಡಿದಕ್ಕೆ ಇವ್ನ ನೊಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ ಅಂಡ್ ರೇಡಿಯೋದ ಪಿತಾಮಹ ಯಾರು ಅಂತ ಜಿ ಮಾರ್ಕೋಣಿ ಅವ್ರಿಗೆ ಇನ್ನ ಡೈನಮೈಟ್ ನ ಅನ್ವೇಷಣೆ ಮಾಡಿದವರು ಯಾರು ಅಂತ ಅಲ್ಫರ್ಡ್ ನೊಬೆಲ್ ಅವರು ಡೈನಮೈಟ್ ಅನ್ನ ಅನ್ವೇಷಣೆ ಮಾಡ್ತಾರೆ ಅದರಿಂದ ಡೈನಮೆಟ್ ನ ಪಿತಾಮಹ ಯಾರು ಅಂದ್ರೆ ಅಲ್ಫರ್ಡ್ ನೊಬೆಲ್ ಇವ್ರ ಹೆಸರ ಮೇಲ್ಗಡೆ ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿ ಕೂಡ ಪ್ರದಾನ ಮಾಡಲಾಗುತ್ತೆ ಬ್ಯಾರೋಮೆಟರ್ ನ ಪಿತಾಮಹ ಯಾರು ಅಂತಾರೆ ಟೊರೆಸ್ ಅಲ್ಲಿ ಅವರು ಟೆಲಿಸ್ಕೋಪ್ ನ ಪಿತಾಮಹ ಯಾರು ಅಂತಾರೆ ಗೆಲಿಲಿಯೋ ಗೆಲಲಿ ಹೌದಾ ಸೊ ಅದಾದ ನಂತರ ಇವ್ರಿಷ್ಟು ಏನಂತ ಕರಿತೀವಿ ಅಂತ ಪ್ರಮುಖ ಪಿತಾಮಹರು ಅಂತ ಕರಿತೀವಿ ಹಾಗಾದ್ರೆ ರೋಬೋಟಿಕ್ಸ್ ನ ಪಿತಾಮಹ ಯಾರು ಅಂತಾರ ಬರ್ಗರ್ ಅವರು ರೋಬೋಟಿಕ್ ನ ಅಂತ ಯಾರಿ ಕರಿತೀವಿ ಅಂದ್ರ ಬರ್ಗರ್ ಅವ್ರಿಗೆ ಕರಿತೀವಿ ಆಧುನಿಕ ಶಾಸ್ತ್ರದ ಪಿತಾಮಹ ಯಾರು ಅಂದ್ರ ಲವೋಸಿಯರ್ ಅವರು ಇನ್ನ ಟೆಲಿಫೋನ್ ನ ಪಿತಾಮಹ ಅಲೆಕ್ಸಾಂಡರ್ ಗ್ರಹಂಬಲ್ ಅವರ್ತ ಕೋಶದ ಅಂತ ತಯಾರಿ ಕರಿತೀವಿ ಅಂದ್ರ ಡಿಮೆಟ್ರಿ ಮಂಡಲಿ ಅವ್ರಿಗೆ ಕರಿತೀವಿ ಸೊ ಹಾಗಾದ್ರೆ ಆವರ್ತ ಕೋಶಗದ ಪಿತಾಮಹ ಡಿ ಮೆಟ್ರಿ ಮೆಂಡಲ್ಯ ಟೆಲಿಫೋನ್ ನ ಪಿತಾಮಹ ಅಲೆಕ್ಸಾಂಡರ್ ಗ್ರಾಹಾಂಬಲ್ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಲಾವೋಸಿಯರ್ ರೊಬೋಟಿಕ್ಸ್ ನ ಪಿತಾಮಹ ಬರ್ಗರ್ ಅವ್ರಿಗೆ ಕರಿತೀವಿ ಹ ಸೊ ಎಷ್ಟು ಪ್ರಮುಖವಾಗಿರ್ತಕ್ಕಂತಹ ಪಿತಾಮಹರನ್ನ ಏನ್ ಮಾಡ್ರಿ ಅಂತ ನೋಡ್ಕೊಳಿ ಮುಖ್ಯವಾಗಿರ್ತಕ್ಕಂತ ಬ್ರಾಂಚಸ್ ಯಾವಿದಾವೆ ಆದ್ರೆ ನಾವು ಮರೀದೇ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರೋದು ಯಾವ್ದು ಅಂತ ಒಂದು ಜೀವಕೋಶಗಳ ಪಿತಾಮಹ ಬಹಳಷ್ಟು ಇಂಪಾರ್ಟ್ ಬರ್ತೀನಿ ಎಸ್ ವಿಜ್ಞಾನದ ಪಿತಾಮಹ ಇಂಪಾರ್ಟೆಂಟ್ ಯಾರು ಅಂದ್ರ ರೋಜಾರ್ ಬೇಕನ್ ಎಲ್ಲರೂ ನೆನಪಾಗ ನೆನಪಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಇವುಗಳನ್ನಾದ್ರೂ ನೆನ್ಪಿಟ್ಕೊಡ್ರಿ ವಿಜ್ಞಾನದ ಪಿತಾಮಹ ರೋಜಾರ್ ಬೇಕನ್ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಪ್ರಾಣಿಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಸಸ್ಯಶಾಸ್ತ್ರದ ಪಿತಾಮಹ ಯಾರು ಅಂತರ ತ್ರಿಯೋ ಪ್ರಾಸ್ಟನಿಸ್ ಜೊತೆಗೆ ಆಧುನಿಕ ವರ್ಗೀಕರಣದ ಪಿತಾಮಹ ಶಾಸ್ತ್ರದ ಪಿತಾಮಹ ಕರುಲಸ್ ಲೀನಿಯಸ್ ಆಯುರ್ವೇದ ಪಿತಾಮಹ ಯಾರು ಅಂತರ ಧನ್ವಂತರಿ ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರೋಟಿಸ್ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಜೀವಕೋಶದ ಪಿತಾಮಹಣಕೊಡ್ರಿ ರಾಬರ್ಟ್ ಹುಕ್ ರಕ್ತದ ಗುಂಪುಗಳ ಪಿತಾಮಹ ಯಾರು ಅಂದ್ರೆ ಕಾರ್ಲ್ಯಾಂಡ್ ನೆಕ್ಸ್ಟ್ ಇಲ್ಲಿ ತಳಿ ವಿಜ್ಞಾನದ ಪಿತಾಮಹಣ ನೆನಪಿಟ್ಕೊಡ್ರಿ ಜೆಜಮ್ ಮೆಂಡಲ್ ನೆಕ್ಸ್ಟ್ ಮೈಕ್ರೋಬಯಾಲಜಿ ಪಿತಾಮಹ ಯಾರು ಲೆವೆನ್ ಹಾಫ್ ಇವರಿಬ್ಬರು ನೆನಪಿಟ್ಕೊಡ್ರಿ ಆಧುನಿಕ ಮೈಕ್ರೋಬಯಾಲಜಿ ಪಿತಾಮಹ ಯಾರು ಅಂತಂದ್ರೆ ಲೂಯಿಸ್ ಪಾಶ್ಚರ್ ಅವರು ನೆಕ್ಸ್ಟ್ ಅದಾದ ನಂತರ ಜೀವ ವಿಕಾಸದ ಪಿತಾಮಹಣದ ನೆನ್ಪಿಟ್ಕೊಡ್ರಿ ಯಾರು ಅಂತ ಚಾರ್ಲ್ಸ್ ಡಾರ್ವಿನ್ ಅವರು ಅದ್ರ ಜೊತೆಗೆ ಕೋಶ ಕೇಂದ್ರದ ಪಿತಾಮಹ ಇಂಪಾರ್ಟೆಂಟ್ ಯಾರು ಅಂತರ ಫಾಂಟನ್ ಅವರು ಅವ್ರದೊಂದು ಹೆಸರೊಡ್ರಿ ಜೊತೆಗೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರ ನಾರ್ಮನ್ ಬೋರ್ಲಾಂಗ್ ಆಗಿರ್ಬೋದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಆಗಿರ್ಬೋದು ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂದ್ರ ವರ್ಗೀಸ್ ಕುರಿಯನ್ ಆಗಿರ್ಬೋದು ಅಂಡ್ ಜೊತೆಗೆ ಪ್ರಪಂಚದ ಪರಿಸರ ಶಾಸ್ತ್ರದ ಪಿತಾಮಹ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರು ಅಂಡ್ ಭಾರತದ ಪರಿಸರ ಶಾಸ್ತ್ರದ ಪಿತಾಮಹ ಯಾರು ಅಂತ ಆರ್ ಮಿಶ್ರಾ ಅವರು ಕಂಪ್ಯೂಟರ್ ನ ಪಿತಾಮಹ ಚಾರ್ಲ್ಸ್ ಬಾಬೇಜ್ ಅವ್ರ ಬಿಟ್ಕೊಡ್ರಿ ಮೊಬೈಲ್ ನ ಪಿತಾಮಹ ಮಾರ್ಟಿನ್ ಕೂಪರ್ ಅವ್ರ ಹೆಸರನ್ನ ನೆನ್ಪಿಟ್ಕೊಳ್ಳಿ ಆಮೇಲೆ ಬಲ್ಬ್ ಪಿತಾಮಹ ಆಲ್ಬರ್ಟ್ ಐನ್ಸ್ಟೈನ್ ಅದು ಬಿಟ್ರೆ ನೆಕ್ಸ್ಟ್ ಯಾವ್ದು ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ ಯಾವ್ದು ಅಂತ ಇನ್ಸುಲಿನ್ ನ ಅಂತ ನೆನ್ಪಿಟ್ಕೊಡ್ರಿ ಎಫ್ ಬಂಟಿಂಗ್ ಅವರು ನೆಕ್ಸ್ಟ್ ಎಕ್ಸ್ ರೇ ಪಿತಾಮಹ ಅನ್ನೋದು ನೆನಪಿರ್ಲಿ ವಿಲಿಯಂ ರೌಂಡ್ಜನ್ ಪ್ರಿಂಟಿಂಗ್ ಪ್ರೆಸ್ ನ ಪಿತಾಮಹ ಯಾರು ಅಂತ ಗುಟೆನ್ ಬರ್ಗ್ ಅನ್ನೋದು ನೆನ್ಪಿಟ್ಕೊಡ್ರಿ ಅಂಡ್ ಆಬ್ವಿಯಸ್ಲಿ ಡೈನಾಮಿಕ್ ನ ಪಿತಾಮಹ ಯಾರು ಅಂತಾರ ಆಲ್ಬರ್ಟ್ ನೊಬೆಲ್ ಅವರು ಇಷ್ಟು ಆವರ್ತ ಕೋಷ್ಟಕದ ಪಿತಾಮಹ ಅನ್ನೋದ್ ಕೂಡ ನೆನಪಿಟ್ಕೊಡಿ ಯಾರು ಅಂದ್ರೆ ಡಿಮೆಟ್ರಿ ಟೇಬಲ್ ಅವ್ರದೇಬಲ್ ಇವಾಗ ಅಧ್ಯಯನ ಮಾಡೋದು ಸೊ ಇಷ್ಟು ಏನು ಅಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಪಿತಾಮಹರು ಅಂತ ಹೇಳ್ತೀವಿ ಯಾವ್ಯಾವ ಶಾಖೆಗೆ ಯಾರ ಪಿತಾಮಹರ್ ಇದಾರೆ ಅಂಡ್ ಅದ್ರಲ್ಲಿ ಬಹಳ ಅನ್ನೋದನ್ನ ನೋಡಿ ಸೊ ಇದಾದ ನಂತರ ಮನುಷ್ಯನಲ್ಲಿ ಬ್ಯಾಕ್ಟೀರಿಯಾಗಳು ಅಂದ್ರೆ ಡಿಸೀಸ್ ಅನ್ನ ಉಂಟು ಮಾಡ್ತವೆ ಗಳು ಕೂಡ ಡಿಸೀಸ್ ಅನ್ನ ಉಂಟು ಮಾಡ್ತವೆ ಜೊತೆಗೆ ಕೆಲವೊಂದಿಷ್ಟು ಪ್ರೋಟೋಝೋನ್ಸ್ ಗಳು ಕೂಡ ಏನಾಗ್ತವಂತರ ಈ ಒಂದು ಡಿಸೀಸಸ್ ಗಳನ್ನ ಉಂಟು ಮಾಡ್ತವೆ ಹಾಗಾದ್ರೆ ಯಾವ್ಯಾವ ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ರೋಗಗಳು ಬರ್ತಾವೆ ಅನ್ನೋದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಕೆಲವೊಂದಿಷ್ಟು ಯಾವ್ಯಾವ ಬ್ಯಾಕ್ಟೀರಿಯಾಗಳಿಂದ ಆಗಿರ್ಬೋದು ಅಂದ್ರೆ ಬ್ಯಾಕ್ಟೀರಿಯಾ ಆಗಿರ್ಬೋದು ಈ ಒಂದು ವೈರಸಸ್ ಆಗಿರ್ಬೋದು ಏಕಕೋಶೀಯ ಜೀವಿಗಳಾಗಿರಬಹುದು ಇವುಗಳು ಎಲ್ಲದರಿಂದ ಮೂಲಕ ಏನಾಗುತ್ತೆ ಅಂದ್ರೆ ರೋಗಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಹಾಗಾದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಪ್ರಮುಖ ರೋಗಗಳು ಯಾವುದು ಅಂಡ್ ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅದ್ರ ಹೆಸರು ಏನಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಸೊ ಹಾಗಾಗಿ ನೋಡ್ರಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಪ್ರಮುಖ ಈ ಇದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಪ್ರೊಟೋಸೋನ್ಸ್ ಗಳಿಂದ ಬರ್ತಕ್ಕಂಥ ಪ್ರಮುಖ ರೋಗಗಳಿದಾವೆ ನೆಕ್ಸ್ಟ್ ಅಲ್ಲಿ ವೈರಸ್ಗಳು ವೈರಸ್ ಗಳಿಂದ ಬರ್ತಕ್ಕಂಥ ರೋಗಗಳಿದಾವೆ ಸೊ ಹಾಗಾದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಪ್ರಮುಖ ರೋಗಗಳು ಯಾವ್ಯಾವ ಇದಾವೆ ಅಂತ ನೋಡಿದ್ರೆ ಒಣ್ಣದ್ದು ಧನುರ್ವಾಯು ಅಂತ ಹೇಳ್ತೀವಿ ಕ್ಲಾಸ್ಟ್ರೀಡಿಯಂ ಟಿಟಾಣಿ ಕ್ಲಾಸ್ಟ್ರೀಡಿಯಂ ಟಿಟಾಣಿ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ರೋಗ ಯಾವುದು ಅಂದ್ರ ಧನುರ್ವಾಯು ಅಂತ ಹೇಳ್ತೀವಿ ಇನ್ನ ಮೈಕೋ ಬ್ಯಾಕ್ಟೀರಿಯಂ ಟ್ಯುಬರ್ಕಿಲೋಸಿಸ್ ಟಿ ಬಿ ಅಥವಾ ಕ್ಷಯ ರೋಗ ಅಂತ ಹೇಳ್ತೀವಿ ಕ್ಷಯ ರೋಗ ಯಾವ್ದ್ರಿಂದ ಬರುತ್ತೆ ಅಂತರ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದ ಬರ್ತಕ್ಕಂಥ ರೋಗನ ಯಾವುದು ಅಂತ ಕ್ಷಯ ರೋಗ ಅಥವಾ ಟಿ ಟಿಬಿ ಅಂತ ಹೇಳ್ತೀವಿ ಇನ್ನ ಕಾಲರಾ ಅಂತಕ್ಕಂಥ ರೋಗ ಹರಡೋದು ಯಾವ ಬ್ಯಾಕ್ಟೀರಿಯಾದಿಂದ ವಿಬ್ರಿಯೋ ಕಾಲರೇ ಅಂತಕ್ಕಂತಹ ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಬರುತ್ತೆ ಅಂತರ ಕಾಲರಾ ಬರುತ್ತೆ ಸೊ ಕಲುಷಿತವಾಗಿರ್ತಕ್ಕಂಥ ನೀರು ಮತ್ತು ಕಲುಷಿತವಾಗಿರ್ತಕ್ಕಂಥ ಗಾಳಿಯಿಂದ ಹರಡತಕ್ಕಂಥದ್ದು ಯಾವುದು ಅಂತ ಕಾಲರಾ ವಿಬ್ರಿಯೋ ಕಾಲರ ಸೊ ಅದಾದ್ಮೇಲೆ ಟೈಫೈಡ್ ಅಂದ್ರೆ ವಿಷಮ ಶೀತ ಜ್ವರ ಅಂತ ಹೇಳ್ತೀವಿ ಟೈಫೈಡ್ ಅಂದ್ರೆ ವಿಷಮ ಶೀತ ಜ್ವರ ಸಾಲ್ಮೋಲೋರಿಯಿಂದ ಬರುತ್ತೆ ಯಾವ್ದು ಅಂತ ವಿಷಮ ಶೀತ ಜ್ವರ ಕುಷ್ಠರೋಗ ಅಂತ ಹೇಳ್ತೀವಿ ಅಥವಾ ಲೆಪ್ರಸಿ ಅಂತ ಕರಿತೀವಿ ಕುಷ್ಠರೋಗ ಅಥವಾ ಲೆಪ್ರಸಿ ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತಕ್ಕಂಥ ರೋಗದಿಂದ ಬರುತ್ತೆ ಯಾವ್ದ್ರಿಂದ ಅಂತ ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತಕ್ಕಂಥ ರೋಗದಿಂದ ಕುಷ್ಠ ರೋಗ ಬರುತ್ತೆ ಸೊ ಇನ್ನ ನೆ ನೆರಡಿ ಜ್ವರ ಅದು ಆಥ್ರಸಿಸ್ ಅಂತ ಹೇಳ್ತೀವಿ ಸೊ ನೆರಡಿ ಜ್ವರ ಅಂತ್ರಾಸಿಸ್ ಬ್ಯಾಸಿಲಸ್ ಅಂತಕ್ಕಂಥ ಅದಕ್ಕೆ ರೋಗದ ಹೆಸರು ನೆರಡಿ ಜ್ವರ ಅಂದ್ರೂ ಒಂದೇ ಆಂಥ್ರಾಸಿಸ್ ಅಂದ್ರೂ ಒಂದೇ ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತಾರೆ ಆಂಥ್ರಾಸಿಸ್ ಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಿಂದ ಹಿಡತಕ್ಕಂಥದ್ದು ಯಾವುದು ಅಂತಾರೆ ನೆರಡಿ ಜ್ವರ ಅದ್ಮಾದ್ಮೇಲೆ ಡಿಫ್ತೀರಿಯಾ ಅಂತ ಹೇಳ್ತೀವಿ ಯಾವ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಅಂದ್ರೆ ಕಾರ್ನಿ ಬ್ಯಾಕ್ಟೀರಿಯಾ ಬರೋದು ಡಿಫೀರಿಯಾ ಇನ್ನ ಪ್ಲೇಗ್ ಬರ್ತಕ್ಕಂಥದ್ದು ಯಾವ್ದ್ರಿಂದ ಅಂತ ಎಸ್ಸಿನಿಯಾ ಪೆಸ್ಟಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರೋದು ಯಾವ್ದು ಅಂದ್ರೆ ಪ್ಲೇಗ್ ಸೊ ಗೊಣೇರಿಯಾ ಅಂತಕ್ಕಂಥದ್ದು ನಿಸೇರಿಯಾ ಗೊಣೇರಿಯಾ ಅಂತಕ್ಕಂಥದ್ರಿಂದ ಗೊಣೇರಿಯಾ ಅಂತಕ್ಕಂತಹ ರೋಗ ಬರುತ್ತೆ ಯಾವುದು ಅಂದ್ರೆ ನಿಸೇರಿಯಾ ಗೊಣೇರಿಯಾ ಅಂತ ಹೇಳ್ತೀವಿ ಇನ್ನ ಸಿಫಿಲಸ್ ಅಂತಕ್ಕಂಥದ್ದು ಕಾರಣವಾಗಿರ್ತಕ್ಕಂಥ ರೋಗ ಯಾವುದು ಅಂತಂದ್ರ ಈ ಒಂದು ಪಾಲಿಡಮ್ ಅಂತ ಹೇಳ್ತೀವಿ ಇದೇನಾಗತ್ತೆ ಅಂದ್ರೆ ಯಾವ ಯಾವ್ದ್ರಿಂದ ಯಾವ ರೋಗವನ್ನು ಉಂಟು ಮಾಡುತ್ತೆ ಅಂದ್ರೆ ಸಿಫಿಲಸ್ ಅಂತಕ್ಕಂಥ ರೋಗವನ್ನು ಉಂಟು ಮಾಡುತ್ತಾ ಜೊತೆಗೆ ನಿಮೋನಿಯಾ ಅಂತಕ್ಕಂಥ ರೋಗವನ್ನು ಉಂಟು ಮಾಡೋದು ಯಾವುದು ಅಂತ ಕ್ಯಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ ಈ ಒಂದು ಶ್ವಾಸಕೋಶ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ ಶ್ವಾಸಕೋಶ ಸಂಬಂಧಪಟ್ಟಿರ್ತಕ್ಕಂಥ ನಿಮೋನಿಯಾ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತ ಕಾಕಸ್ ನಿಮೋನಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತಾ ಜೊತೆಗೆ ನಾಯಿ ಕೆಮ್ಮು ಉಫಿಂಗ್ ಕಫ್ ಅಂತ ಕರೀತಾರೆ ಎಪ್ಪತ್ತರ ಕೆಮ್ಮು ಅಂತ ಕೂಡ ಕರೀತಾರೆ ಇದಕ್ಕೆ ಒಂದ್ಸರ್ತಿ ಸರ್ತಿ ಕೆಮ್ಮ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಸೆವೆಂಟಿ ಟೈಮ್ಸ್ ಕೆಮ್ಮ ಸೊ ಅದಕ್ಕೆ ನಾಯಿ ಕೆಮ್ಮು ಅಂತ ಕರೀತಾರೆ ಸೊ ಉಫಿಂಗ್ ಕಫ್ ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ಬೋಡುಟೆಲ್ಲಾ ಫೋಟೋಟಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಬೋಡುಟೆಲ್ಲಾ ಫೋರ್ಟ್ಯೂಟಸ್ ಟಾನ್ಸಲೈಟಿಸ್ ಅಂತ ಹೇಳ್ತೀವಿ ಈ ಭಾಗದೊಳಗಡೆ ಈ ಗಟ್ಟಲೆ ಭಾಗದೊಳಗೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಟಾನ್ಸಲೈಟಿಸ್ ಸೊ ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ ಕಾಕೈ ಅಂತಕ್ಕಂಥ ಬ್ಯಾಕ್ಟೀರಿಯಾದ ಬರುತ್ತೆ ಯಾವುದು ಅಂತ ಟ್ರಾನ್ಸೈಟಿಸ್ ಅಂತಕ್ಕಂಥ ಟ್ರಾನ್ಸ್ಲೈಟಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಸೊ ಹಾಗಾದ್ರೆ ಗ್ಯಾಂಗರಿನ್ ಅಂತಕ್ಕಂಥದ್ದು ಹೇಳ್ತೀವಿ ಯಾವ್ದ್ರಿಂದ ಬರುತ್ತೆ ಯೂಜಲಿ ಶುಗರ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ ಇದು ಇದು ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಅಂತಂದ್ರೆ ಕ್ಲಾಸ್ಟೇಡಿಯಂ ಪರ್ಪ್ರಿನ್ಜೈನ್ಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದ ಏನಾಗುತ್ತೆ ಅಂತಂದ್ರೆ ಈ ರೋಗಗಳು ಬರ್ತವೆ ಪ್ರಮುಖವಾಗಿ ಗ್ಯಾಂಗರಿನ್ ಅಂತಕ್ಕಂಥದ್ದು ಕ್ಲಾಸ್ಟೇಡಿಯಂ ಪರ್ಫ್ರಿನ್ಜೈನ್ಸ್ ಟಾನ್ಸಲೈಟಿಸ್ ಅಂತ ಸ್ಟ್ರೆಪ್ಟೋಕಾಕೆ ಬ್ಯಾಕ್ಟೀರಿಯಾ ಬರುತ್ತೆ ನಾಯಿ ಕಮ್ ಬೋಡುಟೆಲ್ಲಾ ಫರ್ಟಿಟಸ್ ಇಂದ ನಿಮೋನಿಯಾ ಡಿಪ್ಲೋಕಾಕಸ್ ನಿಮೋನಿಯಾ ಸಿಫಿಲಸ್ ಟ್ರಿಪಾನೋಝೋಮಾಡಮ್ ನೆಕ್ಸ್ಟ್ ಗೊಣೇರಿಯ ನಿಸೇರಿಯಾ ಗೊಣೇರಿಯಾದಿಂದ ಬರುತ್ತೆ ಫ್ಲೇಗ್ ಎರ್ ಈ ಒಂದು ಎರ್ಸಿನಿಯಾ ಪೆಸ್ಟಿಸ್ ಬರುತ್ತೆ ಡಿಫ್ತೇರಿಯಾ ಕಾರ್ನಿ ಬ್ಯಾಕ್ಟೀರಿಯಾ ನೆರಡಿ ಜ್ವರ ಅಂತ ಅಂತ್ರಾಸಿಸ್ ಬ್ಯಾಸೆಲಸ್ ಅನ್ನೋದು ರೋಗ ಅಥವಾ ಲ್ಯಾಪ್ರಸಿ ಅಂತ ಹೇಳ್ತೀವಿ ಮೈಕೋ ಬ್ಯಾಕ್ಟೀರಿಯಂ ಇಂದ ಬರುತ್ತೆ ವಿಷಮ ಶೀತ ಜ್ವರ ಅಥವಾ ಟೈಫಾಯ್ಡ್ ಅಂತ ಹೇಳ್ತೀವಿ ಸಾಲ್ಮೋನೆಲ್ಲೋ ಇಂದ ಬರುತ್ತೆ ಕಾಲೋರಾ ಕಾಲರ ಇಂದ ಬರುತ್ತೆ ನೆಕ್ಸ್ಟ್ ಕ್ಷಯ ರೋಗ ಯಾವುದು ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಅಂತಕ್ಕಂಥದ್ರಿಂದ ಟಿ ಬಿ ಬರುತ್ತೆ ಧನುರ್ವಾಯುದಿಂದ ಯಾವುದು ಅಂತ ಕ್ಲಾಸ್ಟಿಯಂ ಟಿಟಾನಿ ಅಂತಕ್ಕಂಥ ಬ್ಯಾಕ್ಟೀರಿಯಿಂದ ಬರೋದು ಯಾವುದು ಅಂದ್ರೆ ಧನುರ್ವಾಯು ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಕೆಲವೊಂದಿಷ್ಟು ಯಾವ್ದ್ರಿಂದ ಅಂತ ಪ್ರೋಟೋಝೋವಾನ್ಸ್ ಗಳಿಂದ ರೋಗಗಳು ಇದಾವೆ ಯಾವ್ದ್ರಿಂದ ಬರ್ತಾವು ಅಂತ ಪ್ರೋಟೋಝೋವಾನ್ಸ್ ಗಳಿಂದ ಬರ್ತಕ್ಕಂತ ರೋಗಗಳು ಹಾಗಾದ್ರೆ ಪ್ರೊಟೋಝೋವನ್ಸ್ ಇಂದ ಯಾವ ಯಾವ ರೋಗಗಳು ಬರ್ತಾವು ಅಂತ ಮಲೇರಿಯಾ ಅಂತಕ್ಕಂಥ ರೋಗ ಏಕ ಅಥವಾ ಆದಿಜೀವಿಗಳು ಅಂತ ಹೇಳ್ತೀವಿ ಪ್ರೋಟೋಜೋವಾನ್ಸ್ ಅಂದ್ರೆ ಭೂಮಿ ಮೇಲ್ಗಡೆ ಉಟ್ಕೊಂಡಿರ್ತಕ್ಕಂಥದ್ದು ಮೊದಲೇ ಜೀವಿಗಳು ಮೊರೆ ಆದ್ರೆ ಎರಡನೇ ಜೀವಿಗಳು ಆ ಅಂತರ ಪ್ರೊಟಿಸ್ಟಾ ಆಗಿರುತ್ತೆ ಅವುಗಳನ್ನ ಪ್ರೊಟಿಸ್ಟ ಸಾಮ್ರಾಜ್ಯದ ಯಾವ್ದು ಅಂದ್ರೆ ಗಳು ಆದಿಜೀವಿಗಳು ಅಂತ ಹೇಳ್ತೀವಿ ಹಾಗಾದ್ರೆ ಮಲೇರಿಯಾವನ್ನು ಉಂಟು ಮಾಡತಕ್ಕಂತಹ ಆದಿಜೀವಿ ಯಾವುದು ಅಂತಂದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಹೇಳ್ತೀವಿ ಯಾವುದು ಅಂತಾರ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅತಿಸಾರ ಅಥವಾ ವಾಂತಿ ಆಗಿರ್ಬೋದು ಭೇದಿಯಾಗಿರೋ ಅತಿಸಾರ ಅಂತ ಹೇಳ್ತೀವಿ ಯಾವ್ದ್ರಿಂದ ಬರುತ್ತೆ ಅಂತರ ಜಿಯೋಡಿಯಾ ಅಂತಕ್ಕಂಥ ಈ ಒಂದು ಆದಿಜೀವಿಯಿಂದ ಬರುತ್ತೆ ಜಿಯೋಡಿಯಾ ಹಾಗಾದ್ರೆ ನಿದ್ರಾ ರೋಗ ಬರೋದು ಯಾವ್ದು ಅಂದ್ರೆ ಟ್ರಿಪಾನೋಝೋಮಾ ಅಂತಕ್ಕಂಥ ರೋಗದಿಂದ ಯಾವ್ದು ಬರುತ್ತೆ ನಿದ್ರಾ ರೋಗ ಬರುತ್ತೆ ನಿದ್ರಾ ರೋಗ ಅಂತಕ್ಕಂಥ ಆದಿಜೀವಿಯಿಂದ ಬರೋದು ಯಾವ್ದು ಅಂತಂದ್ರ ಈ ಒಂದು ಟ್ರಿಪಾನೋಝೋಮಾ ಅಂತಕ್ಕಂಥ ಆದಿಜೀವಿಯಿಂದ ನಿದ್ರಾ ರೋಗ ಬರುತ್ತೆ ಕಾರಣವಾಗಿರ್ತಕ್ಕಂಥ ಸೊಳ್ಳೆ ಯಾವ್ದು ನಿದ್ರಾ ರೋಗಕ್ಕೆ ಅಂದ್ರೆ ತೆತ್ಸೆ ಅಂತಕ್ಕಂಥ ನೊಣ ಕೂಡ ಕಾರಣ ಆಗತ್ತೆ ವಾಹಕವಾಗಿರೋದು ಯಾವ್ದು ವೆಕ್ಟರ್ ಯಾವ್ದಾಗುತ್ತೆ ಅಂದ್ರೆ ತೆತ್ಸೆ ಅಂತಕ್ಕಂಥದ್ದು ಬಟ್ ಆ ರೋಗವನ್ನು ಉಂಟು ಆದಿ ಆದಿಜೀವಿ ಯಾವುದು ಅಂತ ಟ್ರಿಪಾನೋಝೋಮಾ ಅಂತ ಹೇಳ್ತೀವಿ ಜೊತೆಗೆ ಆಮಶಂಕೆ ಕಾರಣವಾಗೋದು ಆಮಶಂಕೆ ಅಂತಕ್ಕಂಥ ರೋಗ ಬರೋದು ಯಾವ್ದ್ರಿಂದ ಅಂತಂದ್ರೆ ಒಂದು ಡಯೇರಿಯಾ ಅಂತ ಹೇಳ್ತೀವಿ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಎಂಟಮಿಬಾ ಹಿಸ್ಟಾಲಿಕಾ ಅಂತಕ್ಕಂಥ ಆದಿಜೀವಿಯಿಂದ ಎಂಟಮಿಬಾ ಹಿಸ್ಟಾಲಿಕಾ ಅಂತ ಹೇಳ್ತೀವಿ ಇನ್ನ ಜೊತೆಗೆ ಕಾಲಾ ಅಜಾರಾ ಅಂತ ಹೇಳ್ತೀವಿ ಇದು ಯಾವ್ದರಿಂದ ಅಂತರ ಲೈಶೇನಿಯಾ ಡೊನೋವಣಿ ಅಂತಕ್ಕಂಥ ಒಂದು ಆದಿಜೀವಿಯಿಂದ ಬರುತ್ತೆ ಜೊತೆಗೆ ಪಯೋರಿಯಾ ಬರೋದ್ರಿಂದ ಅಂತರ ಎಂಟಮಿಬಾ ಗಿಂಗಿವಾಲಿಸ್ ಅಂತಕ್ಕಂಥದ್ರಿಂದ ಪಯೋರಿಯಾ ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಪ್ರೋಟೋಸೋವಾನ್ಸ್ ಗಳಿಂದ ಮಲೇರಿಯಾ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅತಿಸಾರ ಜಿಯೋಡಿಯಾ ನಿದ್ರಾ ರೋಗ ಟ್ರಿಪಾನೋಝೋಮಾ ಆಮಶಂಕೆ ಎಂಟಮಿಬಾಸ್ಟಾಲಿಕ ಕಾಲ ಅಜಾರಾ ಲೈಶೇನಿಯಾ ಡೊನೋವೆನಾ ನೆಕ್ಸ್ಟ್ ಪಯೋರಿಯಾ ಎಂಟಮಿಬಾ ಗಿಂಗಿವಾಲಿಸ್ ನೆಕ್ಸ್ಟ್ ಯಾವುದು ಅಂತರ ಸಿಫಿಲಸ್ ಇವು ಬ್ಯಾಕ್ಟೀರಿಯಾಗಳಿಂದ ಬರೋದು

ಕಲರ ವಿಬ್ರಿಯೋ ಕಾಲರೆ ಕ್ಷಯ ರೋಗ ಯಾವುದು ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕಿಲೋಸಿ ಧನ್ರೋಗ ಯಾವುದು ಅಂದ್ರೆ ಕ್ಲಾಸ್ಟೇಡಿಯಂ ಟಿಟಾನೆ ಸೊ ಇಷ್ಟು ಅಂತಂದ್ರೆ ಇವು ಒಂದು ಬ್ಯಾಕ್ಟೀರಿಯಾದ ಬರ್ತಕ್ಕಂತ ಜೀವಿಗಳು ನೆಕ್ಸ್ಟ್ ಪ್ರೋಟೋಸೋನ್ಸ್ ಇಂದ ಬರ್ತಕ್ಕಂತ ಜೀವಿಗಳು ಅಂಡ್ ಪ್ರಮುಖ ಶಾಖೆಗಳು ಯಾರ್ ಪಿತಾಮಹರ್ ಇದಾರೆ ಅನ್ನೋದು ಸೊ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ವೈರಸ್ ಇಂದ ಬರತಕ್ಕಂತ ಜೀವಿಗಳು ಅಂಡ್ ಪರ್ಟಿಕ್ಯುಲರ್ ಸಸ್ಯಗಳಲ್ಲಿ ಯಾವ ತರ ಜೀವಿಗಳು ಅಥವಾ ಯಾವ ಒಂದು ವೈರಸ್ ಗಳಿಂದ ಆ ಸಸ್ಯ ಕೋಶಗಳನ್ನ ಅಫೆಕ್ಟ್ ಮಾಡುತ್ತೆ ಅಂಡ್ ಜೀವಿಗಳಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಒಳಗಡೆ ನೋಡೋಣ ಅಂಡ್ ಇದು ಬೇಸಿಕ್ ಸೈನ್ಸ್ ಪಾರ್ಟ್ ಟು ಇದಕ್ಕಿಂತ ಮುಂಚೆ ಪಾರ್ಟ್ ಒನ್ ನೋಡ್ಬನ್ನಿ ಅದಾದ ನಂತರ ಬೇಸಿಕ್ ಸೈನ್ಸ್ ಪಾರ್ಟ್ ಒನ್ ನೋಡಿ ಸೊ ಈ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು